ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6-4 ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2,00,000 ರೂಪಾಯಿ 100 ವಿಜೇತರಿಗೆ, ಎರಡನೇ ವಾರ ಪ್ರತಿದಿನ 5,00,000 ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ಮೂರನೆಯ ವಾರ ಕೂಡ ಪ್ರತಿದಿನ 5,00,000 ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ನಾಲ್ಕನೇ ವಾರ ಪ್ರತಿದಿನ 6,00,000 ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಕಾದಂಬರಿ ಕಾದಂಬರಿ ಬಾಗ್ಲು ತಗ್ಗಿಯಮ್ಮ. ಅದ್ಕೆ ದಯವಿಟ್ಟು ನನ್ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಅದ್ ಹಾಗಲ್ಲ ಕಾದಂಬರಿ, ಊಟ ತಂದಿದ್ದೀನಿ, ಬಾಗ್ಲು ತಗಿ. ನನಗ್ ಊಟ ಬೇಡ ಅದ್ಕೆ, ನನಗ್ ಹಸಿವಿಲ್ಲ. ಊಟ ಮಾಡ್ಲಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ ಕಣೆ. ಅದ್ಕೆ ಪ್ಲೀಸ್ ನನಗೆ ಬಲ್ವಂತ ಮಾಡ್ಬೇಡಿ. ಯಾಕಮ್ಮ ಹೀಗ್ ಹಠ ಮಾಡ್ತಿದ್ಯಾ, ಬಾಗ್ಲು ತಗಿ. ಅದ್ಕೆ ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಕಾದಂಬರಿ ಯಾವತ್ತೂ ಹೀಗ್ ಮಾಡ್ದೋಳಲ್ಲ, ಅವಳಿಗೆಷ್ಟು ಬೇಜಾರಾಗಿದೆಯೋ ಏನೋ. ಸರಿ ಈಗ ಮಲ್ಗು, ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಕೊಡ್ತೀನಿ, ಸರಿನಾ? ಗುಡ್ ನೈಟ್ ಮಾ. ಯಾರ್ರಿ ಇಲ್ಲಿ ಕಳ್ಳ ಇದನ್ನಂತ ಫೋನ್ ಮಾಡಿದ್ದು? ಸರ್ ನಾನೇ ಸರ್ ಫೋನ್ ಮಾಡಿದ್ದು. ಇವನೇ ಸರ್ ಕಳ್ಳ. ಅವಾಗಿಂದ ಹೆಲ್ಮೆಟ್ ಹಾಕೊಂಡು ನಿಂತಿದ್ದೆ, ಏನೋ ಮಾಡ್ತಿದ್ದೆ ಇಲ್ಲಿ? ಅಯ್ಯೋ ಸರ್, ನಿಜವಾಗ್ಲೂ ನನ್ ಕಳ್ಳ ಅಲ್ಲ, ಯಾರಿಗೋ ವೇಟ್ ಮಾಡ್ತಿದ್ದೆ ಸರ್. ಅಷ್ಟ್ರಲ್ಲಿ ಇವರು. ಹಾ, ಕಳ್ಳ ಯಾರು ಅಂತ ಗೊತ್ತಾಗುತ್ತೆ. ಮೊದ್ಲು ಹೆಲ್ಮೆಟ್ ತಗಿ, ತಗೆ ಹೆಲ್ಮೆಟ್ ತಗಿಯೋ. ಹೌದು ಅದಿತಿ, ಈಗ ನಿಮ್ಮಣ್ಣ ತುಂಬಾ ಬದಲಾಗಿದ್ದಾರೆ. ಭಾವ, ಈ ವಿಷಯ ನೀವು ನಮ್ಗೆ ಹೇಳಲೇ ಇಲ್ಲ. ನೀವು ಬದಲಾಗಿರೋ ವಿಷಯ ಕೇಳಿ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಳಿಯಂದ್ರೆ, ನೀವು ಮನೆ ಕಾಲಿಟ್ಟ ಗಳಿಗೆಯಿಂದ ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಮತ್ತೆ ನನ್ನ ಗಂಡನ ಕಾಲ್ಗುಣ ಅಂದ್ರೆ ಸುಮ್ಮನೆನಾ? ಅಷ್ಟೇ ಅಲ್ಲ ಅದಿತಿ, ಕಾದಂಬರಿ ಮದ್ವೆನೂ ಪಟ್ ಅಂತ ಆಗುತ್ತೆ, ನೋಡ್ತಾ ಇರೋ. ಅಣ್ಣ, ನಾನ್ ಮನೇಲಿದ್ದಾಗ್ಲೇ ನೀನ್ ಬದ್ಲಾಗ್ಬೇಕಿತ್ತು. ನೀ ಮನೆ ನಿಭಾಯಿಸೋದನ್ನ ನೋಡಿ ನಾನು ಖುಷಿ ಪಡ್ತಿದ್ದೆ. ನನಗ್ ಬೇಕಾಗಿರೋದನ್ನೆಲ್ಲ ಒಂದ್ ಲಿಸ್ಟ್ ಮಾಡ್ಬಿಟ್ಟು ನಿನ್ನ ಹತ್ರನೇ ತರ್ಸ್ಕೋತಿದ್ದೆ. ಅದಿತಿ, ಇನ್ನು ಕಾಲ ಮಿಂಚಿಲ್ಲ. ಕಾದಂಬರಿ ಮದ್ವೆಗೆ ಏನೇನ್ ಬೇಕು ಅಂತ ನಿಮ್ಮ ಅಣ್ಣಂಗೆ ಲಿಸ್ಟ್ ತಂದ್ ಕೊಟ್ಬಿಡು. ಕಾದಂಬರಿ, ಒಂದ್ ನಿಮಿಷ ಬಾ. ಎಲ್ಲಿಗೆ ಬಾ? ನೀನು
ಅಲ್ಲ ಬಾಲ, ಎಲ್ಲಿಗೆ ಅಂತನಾದ್ರೂ ಹೇಳು. ಏನ್ ವಿಷಯ? ಬಾ ನೀನು ಕುತ್ಕೋ. ಕಾದಂಬರಿ, ಈಗ ನಿನ್ ಮುಖದಲ್ಲಿ ಸಂತೋಷ ಕಾಣಿಸ್ತಿದೆ. ಹೌದಾ? ಯಾಕೆ? ಅಣ್ಣನು ಮನೆ ಜವಾಬ್ದಾರಿ ತಗೊಂಡಿದ್ದಾನೆ, ನೀನು ದುಡಿತಾ ಇದೀಯಾ, ಮನೆ ವಾತಾವರಣನೇ ಬದಲಾಗಿದೆ. ಹೌದಕ್ಕ, ಮನೇಲಿ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಆಗ್ತಾ ಇದೆ. ಎಲ್ಲ ನಾನ್ ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ಮೇಲೆ ಆಗ್ತಾ ಇದೆ. ನಾನಿಲ್ಲಿದ್ದಾಗ ಬರೀ ಗೋಳು ಕಣ್ಣೀರು. ಅಕ್ಕ, ಹಿಂದೆ ನಡೆದಿದ್ದನ್ನೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ಈಗ ನೀನ್ ಹೇಗಿದ್ಯಾ? ಆ ಮನೇಲಿ ಖುಷಿಯಾಗಿದ್ಯಾ ತಾನೆ? ನಿನ್ಗೇನು ತೊಂದ್ರೆ ಇಲ್ಲ ಅಲ್ಲ? ಯಾಕೆ ಹೀಗೆ ಕೇಳ್ತಿದ್ಯಾ? ನಿನ್ಗ್ಯಾಕೆ ಈ ಅನುಮಾನ? ಅನುಮಾನ ಅಲ್ಲ ಅಕ್ಕ, ನಿನ್ ಮೇಲೆ ಕಾಳಜಿ. ನಂಗೆ ಭಾವನ್ ಬಗ್ಗೆ ಆಗ್ಲಿ, ನಿಮ್ ಅತ್ತೆ ಮಾವನ್ ಬಗ್ಗೆ ಆಗ್ಲಿ ಯಾವ ಟೆನ್ಷನ್ನೂ ಇಲ್ಲ. ಆದ್ರೆ ಅಜ್ಜಿಗೆ ನಮ್ ಸಂಬಂಧ ಬೆಳ್ಸೋದು ಇಷ್ಟ ಇರ್ಲಿಲ್ಲ ಅಲ್ವಾ? ಆ ಕೋಪಕ್ಕೆ ನಿನ್ಗೇನಾದ್ರೂ ತೊಂದ್ರೆ ಕೊಟ್ಬಿಟ್ರೆ ಅಂತ ಆತಂಕ ಅಷ್ಟೆ. ಕಾದಂಬರಿ, ನಿಜವಾಗ್ಲೂ ನಾನು ಆ ಮನೇಲಿ ತುಂಬಾ ಖುಷಿಯಾಗಿದ್ದೀನಿ. ಅಂತ ಮನೆಗೆ ನಾನು ಸೊಸೆಯಾಗಿ ಹೋಗಿರೋದು ನನ್ನ ಅದೃಷ್ಟ. ಭರತ್ ಅಂತ ಗಂಡನ್ ಪಡೆದಿರೋದು ನನ್ ಯಾವ ಜನ್ಮದ ಪುಣ್ಯನೋ ಏನು. ಕಾದಂಬರಿ, ಭರತ್ ನನ್ನ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ಮನೆಯಿಂದ ಆಚೆ ಹೋದಾಗೆಲ್ಲ 15 ನಿಮಿಷಕ್ಕೊಂದ್ಸಲ ಕಾಲ್ ಮಾಡಿ ನನ್ ಬಗ್ಗೆ ವಿಚಾರಿಸ್ತಿರ್ತಾರೆ. ಮನೇಲಿ ನಾನು ಏನೇ ಕೆಲಸ ಮಾಡ್ತಾ ಇದ್ರು ಎಲ್ಲ ಕೆಲಸದಲ್ಲೂ ಬಂದು ಹೆಲ್ಪ್ ಮಾಡ್ತಾರೆ. ಒಟ್ನಲ್ಲಿ ಭರತ್ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಸಾನಿ ಸಾನಿ